ವೆಲ್ಕಮ್ ಟು ಲೀಲಾ ಆರ್ಟ್ ಗ್ಯಾಲರಿ ಫ್ರೆಂಡ್ಸ್. ಮೆಜರ್ಮೆಂಟ್ ಕರೆಕ್ಟಾಗಿ ಕ್ಲಿಯರ್ ಆಗಿ ಸಿಗ್ತದೆ, ಗೊತ್ತಾಯ್ತಲ್ಲ ಇದು ಯಾವ ಥರ ಮಾಡಬೇಕಂತ. ಇನ್ನು ನೋಡಿ, ಇನ್ನು ಇಲ್ಲಿಗೆ ನಮಗೆ ನಾವು ಇಲ್ಲಿಂದ ಇಲ್ಲಿಗೆ ನೀವು ಒಂದು ಕೊಟ್ಟೆವು ಶೇಪ್ ಕೊಟ್ಟೆವು, ಇಲ್ಲಿಂದ ಇಲ್ಲಿಗೆ ಒಂದು ಶೇಪ್ ಕೊಡುವ. ನಮ್ಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಕೊಡಬೇಕಂತ ಹೇಳಿದ್ರೆ, ನಮ್ಗೆ ಇಲ್ಲಿಂದ ಅರ್ಧ ಇಂಚಸ್, 1 ಇಂಚಸ್ ಸಾಕು ನೋಡಿ, 1 ಇಂಚಸ್, 1 ಇಂಚ್ ಕೊಟ್ಟರೆ ನಮ್ಗೆ ಇಲ್ಲಿ ಒಂದು ಶೇಪ್ ಕೊಡಬೇಕಾಗ್ತದೆ. ನೋಡಿ ಕಂಟಿನ್ಯೂ ಮಾಡಿದ್ರೆ ನಮ್ಗೆ ಇಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗ್ ಅಂತ ನಾವು ಇಡ್ಬೇಕಲ್ಲ, 1.5 ಅಥವಾ 1-2 ಇಂಚಸ್ ನಾವು ಎಷ್ಟು ಇಡ್ತೇವೆ ಅದನ್ನು ನಾವು ಇಲ್ಲಿ ಸೈಡ್ಗೆ ಸ್ಟಿಚಿಂಗ್ ಇಡುವ. ಆಯ್ತಲ್ಲ, ಇದು ಸ್ಟ್ರೇಟ್ ಬರ್ತದೆ. ನಾವಿಲ್ಲಿ ಫ್ಲೀಟ್ ಇಡುವಾಗ ನಮ್ಗೆ ಈ ಒಂದು ಪಾರ್ಟ್ ಹತ್ತಿರ ಬರೋದ್ರಿಂದ ಇದು ಕೆಳಗೆ ತರ್ತದೆ, ಅದಕ್ಕೋಸ್ಕರ ನಾವು ಈ ಒಂದು ಕ್ರಾಸ್ ಕಟ್ಟಿಂಗ್ ಅನ್ನು ನಾವು ಅಪ್ಪರ್ ಸೈಡ್ ತನಕ ಕೊಡುತ್ತೇವೆ, ಮೇಲಿನ ಸೈಡ್ ತನಕ. ಆಯ್ತು, ಇದಕ್ಕೆ ನಾವು ಕೆಳಗಿದ್ದು ಫ್ಲೀಟ್ ಕೊಟ್ಟಾಯಿತು. ಇನ್ನು ಇಲ್ಲಿ ಈ ಬಟನ್ ಇಡುವಂತಹ ಈ ಒಂದು ಪ್ಲೇಸಲ್ಲಿ ನಮಗೆ ನಾವು ಫ್ರಂಟ್ ಪ್ಲೇಸಲ್ಲಿ ನಾವು ಇಲ್ಲಿ ಎಷ್ಟು ಉಂಟಂತ ನೋಡಿ ಮಿಡ್ಲ್ ಪಾಯಿಂಟ್ಗೆ ಮಾರ್ಕ್ ಹಾಕಬೇಕು. ಮಿಡ್ಲ್ ಪಾಯಿಂಟ್ಗೆ ಮಾರ್ಕ್ ಹಾಕಿ ನಾವು 2.3, 2.2 ಎಷ್ಟು ಬೇಕು ಅಷ್ಟಕ್ಕೆ ಇಟ್ಟು ನಾವು ಇಲ್ಲಿ ಅಂದರೆ ಒಂದು ಲೈನ್ ಎಳಿಬೇಕು. ಆಮೇಲೆ ಆ ಕಡೆಯಿಂದ ಆ 1/2 ಇಂಚ್, ಈ ಕಡೆ 1/2 ಇಂಚ್ ಕೊಟ್ಟು ನೋಡಿ ಈ ಥರ, ಗೊತ್ತಾಯ್ತಲ್ಲ ಈ ಥರ, ಈ ಥರ ಮಾರ್ಕ್. ಇದು ನಮಗೆ ಫ್ರಂಟ್ ಬಟನ್ ಇಲ್ಲಿ ಇರುವಂಥ ಬಟನ್ ಹತ್ರ ಇಡುವಂಥ ಈ ಒಂದು ಡಾಟ್ ಆಯಿತು. ಇಲ್ಲಿ ಇಲ್ಲಿಂದ ಕೊಡಬೇಕು, ಇಲ್ಲಿಂದ ಕೊಡಬೇಕು, ಇಲ್ಲಿಂದ ಕೊಡಬೇಕಾದ್ರೆ ನಾವು ಇಲ್ಲಿಂದ ಇಲ್ಲಿಗೆ ಯಾವ ಥರ ಇಲ್ಲಿ ಮಾರ್ಕ್ ತೆಗಿಬೇಕಂತ ಹೇಳಿದ್ ನೋಡಿ, ಇಲ್ಲಿ ಈ ಥರ ಇದೆಯಲ್ಲ, ಕೆಳಗಿದ್ದು ಕರ್ವ್ ಶೇಪ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಒಂದು ನಾವು ಮಾರ್ಕ್ ಹಾಕಬೇಕು. ಆವಾಗ ಮೇಲಿದ್ದು ನಮಗೆ ಡಾಟ್ ನಮಗೆ ಆರಾಮ ಸಿಗ್ತೈತಿ. ಇನ್ನು 3rd-4th ಡಾಟ್ ನಮಗೆ ಹಾಕ್ಬೇಕಂತ ಏನು ಇಲ್ಲ, ಆದರೆ ಹಾಕ್ಬೋದು, ಹಾಕದಿದ್ರು ಪರವಾಗಿಲ್ಲ, ಏನು ಪ್ರಾಬ್ಲಮ್ ಬರೋದಿಲ್ಲ ಅದರಲ್ಲಿ. ಗೊತ್ತಾಯ್ತಲ್ಲ ನೋಡಿ, ಈ ಥರ ನಾನು ಹೆಚ್ಚಾಗಿ ನಾನು ಬ್ಲೌಸ್ ಹೊಲಿಯುವಾಗ ಇದಕ್ಕೆ ಹಾಕೋದಿಲ್ಲ, ಅಕಸ್ಮಾತ್ ನಮಗೆ ಹಾಕಬೇಕಿದ್ರು ಕೂಡ ನಾನು ಅಲ್ಲಿದ್ದು ಒಂದು ಈ ಒಂದು ಶೇಪನ್ನು ಯಾವ ಥರ ತೆಗಿತೇನೆ ಅಂತ ಹೇಳಿದರೆ ನೋಡಿ, ಇಲ್ಲಿ ಫ್ರಂಟಿದ್ದು ಫ್ಲೀಟ್ ಇದೆಯಲ್ಲ, ಅಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನಿಗೆಲ್ಲ, ಇಲ್ಲಿ ಸ್ಟ್ರೈಟ್ ಇರುವುದಕ್ಕೆಲ್ಲ ಇಲ್ಲಿ ಕ್ರಾಸ್ ಇರುವಂಥ ಲೈನಿಂದ ಇಲ್ಲಿಗೆ ನಾನು ಸ್ಟ್ರೈಟಾಗಿ ಲೈನ್ ಹಾಕ್ತೀನಿ ನೋಡಿ. ಅದಾಯ್ತಲ್ಲ ನೋಡಿ, ಇಲ್ಲಿ ನಮಗೆ ಬೇಕಾದಷ್ಟು 1.5 ನೋಡಿ, ಇಲ್ಲಿಂದ ಇಲ್ಲಿಗೆ 1.5, ಇಲ್ಲಿಂದ ಇಲ್ಲಿಗೆ 1.5, ಇಷ್ಟೆಲ್ಲ ಅಂತರ ಇಟ್ಟು ನಮಗೆ ಒಂದು ಬಾಕ್ಸ್ ಥರ ಬರುವ ಹಾಗೆ ನೋಡಿ, ಈ ಥರ ಈ ಥರ ಬರ್ತದೆ. ಇದು ಫ್ರಂಟ್ ಪಾಯಿಂಟ್ ಪಾರ್ಟ್ ಆಯಿತು. ನಮಗೆ ಕೆಳಗಡೆ ಸ್ವಂತದ ಪಟ್ಟಿ ಆಯ್ತಲ್ಲ, ಅರ್ಥ ಆಯ್ತು ಅಂದ್ಕೊಳ್ಳಿ ಅಂದ್ಕೊಳ್ಳಲ್ಲ. ಇಲ್ಲಿ ನಾವು ಶೋಲ್ಡರ್ ಡ್ರಾಪ್ ಆಗೋದು ಹೇಗೆಂತ ಹೇಳಿದ್ರೆ, ಇಲ್ಲಿಂದ ನಾವು ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟಿಗೆ ಪ್ಲಸ್ ಲೂಸಿಂಗ್ ಅಟ್ಯಾಚ್ ಮಾಡಿದರೆ ಮಾತ್ರ, ಬ್ಯಾಕಿಗೆ ಕೂಡ ಲೂಸಿಂಗ್ ಅಟ್ಯಾಚ್ ಮಾಡಿದರೆ ಮಾತ್ರ ನಮಗೆ ಶೋಲ್ಡರ್ ಡ್ರಾಪ್ ಆಗುವಂಥ ಚಾನ್ಸಸ್ ಇರ್ತದೆ. ಬಟ್ ಇದರಲ್ಲಿ ನಾವು ಫ್ರಂಟಿಗಾಗಲಿ ಬ್ಯಾಕಿಗಾಗಲಿ ನಾವು ಇಲ್ಲಿ ಲೂಸಿಂಗ್ ಅಟ್ಯಾಚ್ ಆ್ಯಡ್ ಮಾಡಲಿಲ್ಲ. ಇಲ್ಲಿ ನಾವಿಲ್ಲಿ ಬೆಸ್ಟ್ ಮೆಜರ್ಮೆಂಟಿಗೆ ಮಾತ್ರ ನಾವಿಲ್ಲಿ ಲೂಸಿಂಗ್ ಆ್ಯಡ್ ಮಾಡಿದ್ದೇವೆ, ಆದ ಕಾರಣ ನಮಗೆ ಶೋಲ್ಡರಲ್ಲಿ ಡ್ರಾಪ್ ಆಗುವಂಥ ಚಾನ್ಸಸ್ ಇಲ್ಲವೇ ಇಲ್ಲ. ಆನಂತರ ಇದಾಯಿತು, ಇದು ಫ್ರಂಟ್ ಪಾರ್ಟ್ ಆಯಿತು. ಆನಂತರ ಇದು ನೋಡಿ ಇಲ್ಲಿ ನಮ್ಗೆ ಒಂದು ಸ್ಲೀವ್ ಲೆಂತ್ ಎಷ್ಟು ಬೇಕಂದ್ರೆ ನಮ್ಗೆ ಬೇಕಾದಷ್ಟಂತಹ ಒಂದು 9 ಇಂಚಸ್ ನಾನು ಇಟ್ಟಿದ್ದೇನೆ ಇಲ್ಲಿ. 9 ಇಂಚಸ್ ನಾನು ಸ್ಲೀವ್ ಮೆಜರ್ಮೆಂಟ್ ಇಟ್ಟಿದ್ದೇನೆ, ಲೆಂತ್ ಇಟ್ಟಿದ್ದೇನೆ. ಅದಕ್ಕೊಂದು ಲೈನ್ ಸಾಕೋಣ, 9 ಇಂಚಸ್. ಇಲ್ಲಿ 9 ಇಂಚಸ್ಗೆ ನಮಗೆ ಸ್ಲೀವ್ ಡೌನಿಂಗ್ ಯಾವ ಥರ ಮಾಡೋದಂತ ನಮ್ಗೆ ಗೊತ್ತಿರೋದಿಲ್ಲ. ಈ ಶೋಲ್ಡರ್ಗೆ ಡಿವೈಡೆಡ್ ಬೈ 4 ಮಾಡುವಾಗ ನಮಗೆ ಸಿಗುವಂಥ ಈ ಆನ್ಸರ್ ಇದೆಯಲ್ಲ, 3 ಇಂಚಸ್ ಅನ್ನು ನಾವಿಲ್ಲಿ ಡೌನಿಂಗ್ಗೆ ಯೂಸ್ ಮಾಡಬೇಕಾಗ್ತದೆ. ನೋಡಿ ಇಲ್ಲಿ 3 ಇಂಚಸ್ ಡೌನಿಂಗ್ಗೆ ತಗೊಳ್ತೇನೆ. ಇದನ್ನು ಸ್ಟ್ರೈಟಾಗಿ ಲೈನ್ಸ್ ತಗೊಳ್ವಾ, ಗೊತ್ತಾಯ್ತಲ್ಲ ಇದು ಡೌನಿಂಗ್ಗೆ ತಗೊಂಡೆ 3 ಇಂಚಸ್ ಇಲ್ಲಿ ನೋಡಿ ಇಲ್ಲಿಂದ ಕೂಡ. ಇನ್ನು ಇಲ್ಲಿ ಸ್ಲೀವ್ ಆರ್ಮೋಲ್ ರೌಂಡ್ ಸ್ಲೀವ್, ಇಲ್ಲಿಂದ ಇಲ್ಲಿಗೆ ಬರುವಂಥ ಕ್ರಾಸ್ ಲೈನ್ ಯಾವ ಥರ ಬೇಕಂತ ಹೇಳಿದರೆ, ಇಲ್ಲಿ 12 ಇಂಚಸ್ ಇದೆ. ಈ 12 ಇಂಚಸ್ಸನ್ನು 2 ಅಲ್ಲಿ ಡಿವೈಡ್ ಮಾಡುವ ನಮಗೆ ಸಿಗುವಂಥ ಈ ಆನ್ಸರ್ ಇದೆಯಲ್ಲ, ಇದು 6 ಆಗಿರುತ್ತೆ. ಈ 6 ನಮಗೆ ಇಲ್ಲಿಂದ ಇಲ್ಲಿಗೆ ಯಾವುದೇ
ಬ್ಲೌಸಿಗೆ ಕೂಡ ಈ ಥರನೇ, ಸ್ಲೀವ್ಗೆ ಕೂಡ ಈ ಥರನೇ ಯೂಸ್ ಮಾಡಬೇಕಾಗ್ತದೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಬರುವಂಥ ಈ ಒಂದು ಆನ್ಸರ್ ಇದೆಯಲ್ಲ, ಇದು 6 inches. ಈ 6 inches ನಾವಿಲ್ಲಿ ಆರ್ಮೋಲ್ಗೆ ಇಡಬೇಕಾಗ್ತದೆ. ನೋಡಿದ್ನೆ, ನಾನು ಕರ್ವ್ ಮಾಡ್ತೇನೆ, ಶೇಪ್ ಮಾಡ್ತಾ ಇದ್ದೇನೆ. ನೋಡಿ, ಲೈನ್ಸ್ ಹೇಳಿದೆ ಆಯ್ತಲ್ಲ, ಇದು 6 inches. ಇನ್ನು ಸ್ಲೀವ್ ರೌಂಡ್, ಈ ಇಲ್ಲಿಂದ ಇಲ್ಲಿಗೆ ಬರುವಂಥ ಈ ಸ್ಲೀವ್ ರೌಂಡ್ ಯಾವ ಥರ ನೋಡೋದಂತ ಹೇಳಿದೆ, 12 inches. ಈ 12 ಶೋಲ್ಡರಿಂದ 1 inch ಮೈನಸ್ ಮಾಡುವಾಗ 11 ಸಿಗುತ್ತೆ. ಈ 11 12 ಡಿವೈಡ್ ಮಾಡುವಾಗ ನಮಗೆ 5.5 ಸಿಗುತ್ತೆ. ಇದು ನಮಗೆ ಇಲ್ಲಿಂದ ಇಲ್ಲಿಗೆ ಸಿಗುವಂಥ ಅಂತರ ಸ್ಲೀವ್ ರೌಂಡ್, ಗೊತ್ತಾಯ್ತಲ್ಲ, 5.5. ನೋಡಿ, ನಮ್ಗೆ ಇಲ್ಲಿ ಕರೆಕ್ಟಾಗಿ ಸಿಗ್ತದೆ. ನೋಡಿ, 5.5. ಈ 5.5 ಕೂಡ ಅಷ್ಟೇ ಸೇಮ್ ಸಿಗ್ತದೆ. ಇಲ್ಲಿ ನಮಗೆ 6 ಕೂಡ ಇಲ್ಲಿ ಸೇಮ್ ಆಗಿ ಸಿಗ್ತದೆ, 5.5 ಇಲ್ಲಿ 6 ಆಯ್ತಲ್ಲ. ಇನ್ನು ಕೆಳಗಡೆ ನಮಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತದೆ, ಯಾಕಂತ ಹೇಳಿದ್ರೆ ಕೆಲವ್ರ ಕೈ ದಪ್ಪ ಇರುತ್ತೆ, ಸಪ್ರ ಆಗಿರುತ್ತೆ. ಬಟ್ ಇಲ್ಲಿ ನಾನು ಹೇಗ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಈ 12 inches ಇಂದ ಈ 3 ಮೈನಸ್ ಮಾಡಿದ್ರೆ ನಮಗೆ 9 inches ಸಿಗುತ್ತೆ. ಈ 9 inches ಡಿವೈಡ್ ಅಲ್ಲಿ 2 ಮಾಡಿದ್ರೆ 4.5 ಸಿಗುತ್ತೆ ನಮಗೆ. ಇಲ್ಲಿ ಸ್ಲೀವ್ ರೌಂಡ್ ನಮಗೆ 4.5. ಆನಂತರ ನಮಗೆ ಈ ಒಂದು ಶೇಪನ್ನ ನೋಡಿ ಜಾಯಿಂಟ್ ಮಾಡೋಣ. ಆನಂತರ ಎಕ್ಸ್ಟ್ರಾ ನಮಗೆ ಸ್ಟಿಚ್ಚಿಗೆ ಬೇಕು ಅಷ್ಟಕ್ಕೆ ಇಟ್ಟು ಸೈಡ್ ಲೈನ್ ತಗೊಳ್ಳೋಣ. ಇಲ್ಲಿ ನೋಡುವ, ಇಲ್ಲಿ ನೋಡಿ, ಇಲ್ಲಿಂದ ನಾವು ಶೇಪ್ ಕೊಡುವಂಥ ವಿಧಾನ ನೋಡಿ. ಇಲ್ಲಿಂದ ಇಲ್ಲಿಗೆ 6 inches ಇದೆ. ಇದನ್ನು ಮಿಡ್ಲ್ ಪಾಯಿಂಟ್ ಮಾಡುವಾಗ ನಮಗೆ 3 inches ಬಂತು. ಈ 3 inches ಮಿಡ್ಲ್ ಮಾಡಿದ್ರೆ ನಮಗೆ 1.5 ಇತ್ತು. ಇಲ್ಲಿಂದ 3 inches ಮಿಡ್ಲ್ ಮಾಡಿದ್ರೆ ನಮಗೆ 1.5 ಬಂತು. ಇದು ಸುಲಭವಾಗಿರ್ತಕ್ಕಂಥ ವಿಧಾನ, ಯಾವುದೇ ಬೇಸಿಕ್ ತಿಳ್ಕೊಂಡವರಿಗೆ ಕೂಡ ಈ ಒಂದು ಮೆಜರ್ಮೆಂಟನ್ನು ಫಾಲೋ ಮಾಡ್ಬೋದು. ನೋಡಿ, ಇಲ್ಲಿ ಮಿಡ್ಲ್ ಪಾಯಿಂಟ್ ಬರುತ್ತೆ. ಇದು ಇಲ್ಲಿ ಯಾವುದೇ ಬ್ಲೌಸಿಗೆ ಕೂಡ ಇದು ಮಿಡ್ಲ್ ಪಾಯಿಂಟ್ ಸ್ಲೀವ್ ಅದು ಶೇಪ್ ಕೊಡುವಲ್ಲಿಗೆ ಆಯ್ತಲ್ಲ. ಇಲ್ಲಿಂದ ಈ ಅಪ್ಪರ್ ಸೈಡ್ಗೆ ನಾವು 1/2 inches ಮೇಲೆ ಹೋಗಬೇಕು. ಇಲ್ಲಿಂದ ಕೆಳಗಿನ ಸೈಡಿಂದ ನಾವು ಕೆಳಗೆ 1/2 inches ಬರಬೇಕು. ಆವಾಗ ನಮಗೆ ಇಲ್ಲಿ ಶೋಲ್ಡರ್ನ ಸ್ಲೀವ್ ಶೋಲ್ಡರ್ ಆರ್ಮೋಲನ್ನು ನಾವು ಕ್ಲಿಯರ್ ಆಗಿ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಬೇಕು. ಶೇಪ್ ಕೊಡ್ತೀವಿ ನೋಡಿ, ಇಲ್ಲಿಂದಿಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ. ನೋಡಿ, ಫ್ರಂಟ್ ಆರ್ಮೋ ಸ್ಲೀವ್ ಆರ್ಮೋ ಶೇಪ್ ಕರೆಕ್ಟ್ ಆಗಿ ಬಂತು. ನೋಡಿ, ಇದು ಫ್ರಂಟ್ ಆರ್ಮೋ ಶೇಪ್ ಅಂತ ಆಯ್ತು ಅಂದ್ಕೊಡ್ತೀನಿ. ಇನ್ನು ಇಲ್ಲಿಂದ ನಮಗೆ ಡೌನ್ಗೆ ಹೋಗ್ಲಿಕ್ಕಿಲ್ಲ, ಮೇಲ್ಗಡೆದು ಬ್ಯಾಕ್ ಸೈಡ್ ಆರ್ಮೋ ನಾವು ಇಲ್ಲಿಂದ ಡೈರೆಕ್ಟ್ ಇಲ್ಲಿಂದಲೇ ಇಲ್ಲಿಂದಲೇ ಜಾಯಿಂಟ್ ಮಾಡ್ಬೇಕಾಗ್ತದೆ. ನೋಡಿ, ಶೇಪ್ ಕೊಡ್ತೇನೆ. ನೋಡಿ ನೋಡಿ, ಇಲ್ಲಿಗೆ ಫ್ರಂಟ್ ಆಯ್ತು, ಇದು ಫ್ರಂಟ್ ಶೇಪ್ ಆಯಿತು. ನಾವು ಬ್ಯಾಕ್ ಶೇಪ್ ಕೊಡಬೇಕಾದ್ರೆ ನಾವು ಡೈರೆಕ್ಟ್ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕಬೇಕಾಗ್ತದೆ. ಈ ಥರ್ಡ್ ಪಾಯಿಂಟ್ ಉಂಟಲ್ಲ, 1, 2, 3 ಈ ಪಾಯಿಂಟ್ ಉಂಟಲ್ಲ, ಇಲ್ಲಿಂದ ಇಲ್ಲಿಗೆ ಶೇಪ್ ಕೊಡಬೇಕಾಗ್ತದೆ. ಆನಂತರ ಈ ಲೈನ್ಸಿಗೆ ಅಟ್ಯಾಚ್ ಮಾಡಬೇಕಾಗ್ತದೆ. ನೋಡಿ, ಇದು ಬ್ಯಾಕ್ ಪಾಯಿಂಟ್, ಬ್ಯಾಕ್ ಸೈಡ್, ಇದು ಫ್ರಂಟ್ ಸೈಡ್, ಫ್ರಂಟ್ ಆರ್ಮೋ, ಗೊತ್ತಾಯ್ತಲ್ಲ. ಇದು ತುಂಬಾ ಈಸಿ ಆಗಿರ್ತಕ್ಕಂಥ ಒಂದು, ನೀವು ಇದನ್ನು ಫಾಲೋ ಮಾಡ್ಬೋದು. ಸೊ ಹಾಗಾಗಿ ಫ್ರೆಂಡ್ಸ್, ನಮಗೆ ನಾನಿವತ್ತು 12 inches ಶೋಲ್ಡರ್ನ ಇಟ್ಕೊಂಡು ಒಂದು ಬ್ಲೌಸನ್ನ ಮೆಜರ್ಮೆಂಟನ್ನು ನಾವು ಹೇಗೆ ಕಂಡುಹಿಡಿಬೋದು ಅಂತ ಹೇಳಿದೆ. ಇನ್ನು ಈ ಒಂದು ಮೆಜರ್ಮೆಂಟಲ್ಲಿ 12 inches, 12.5, 13 inches, 13.5, 14 inches, 14.5, 15 inches, ಈ ಥರ ಈ ಒಂದು ಶೋಲ್ಡರ್ಗೆ ನಾವು 6 inches ಇದೇ ರೀತಿಯ ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡು ಫುಲ್ ಬ್ಲೌಸ್ ಬಾಡಿ ಮೆಜರ್ಮೆಂಟನ್ನು ಫುಲ್ ಬ್ಲೌಸ್ ಮೆಜರ್ಮೆಂಟನ್ನು ನಾವು ಕಂಡುಹಿಡಿಬೋದು. ಹಾಗಾಗಿ ಇದೊಂದು ಈಸಿ ವೇ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ, ಮೆಜರ್ಮೆಂಟ್ ತಗೊಳ್ಳೋರು ನಮ್ಮ ಪಕ್ಕದಲ್ಲಿ ಇಲ್ಲ ಅಂತ ಹೇಳಿದ್ರೆ, ಅಂದಾಜಿಗೆ ಹೊಲಿಬೇಕಂತ ಹೇಳಿದ್ರೆ ಈ ಥರ ಒಂದು ಮೆಜರ್ಮೆಂಟನ್ನು ಯೂಸ್ ಮಾಡಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು.